ನೆಕ್ಸ್ಟ್ ನೆಕ್ಸ್ಟ್ ಮುಂದಿನ ವಿಧಾನಸಭಾ ಕ್ಷೇತ್ರ ಸೇಡಂ ವಿಧಾನಸಭಾ ಕ್ಷೇತ್ರ ಸೇಡಮ್ ಅಲ್ಲಿ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಬಿ ಜೆ ಪಿಯ ಎಮ್ ಎಲ್ ಎ ಅವರಿಗೆ ಟಿಕೆಟ್ ಸಿಗುತ್ತೆ ಈಗ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಸೆಂಬ್ಲಿ ಎಲೆಕ್ಷನ್ಗೆ ಇನ್ನು ಕಾಂಗ್ರೆಸ್ಸಿಂದ ಶರಣ್ ಶರಣ್ ಪ್ರಕಾಶ್ ಪಾಟೀಲ್ ಹಿಂದೆ ಗೆದ್ದು ಮಂತ್ರಿ ಕೂಡ ಆಗಿದ್ರು ಸೊ ಅವರೇ ಈಗ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಬಹುತೇಕ ಅವರಿಗೆ ಕೊಡುತ್ತೆ ಶರಣ್ ಪ್ರಕಾಶ್ ಪಾಟೀಲ್ ಕಾಂಗ್ರೆಸ್ಸಿಂದ ಟಿಕೆಟ್ ಪಡ್ಕೊಳ್ತಾರೆ ಇನ್ನು ಜೆ ಡಿ ಎಸ್ ಇಂದ ಬಾಲರಾಜ್ ಗುತ್ತೇದ ಅವರು ಕೂಡ ನಿಂತ್ಕೊಳ್ತಿದ್ದಾರೆ ಅಲ್ಲಿ ನೋಡಬೇಕು ಏನಾಗುತ್ತೆ ತ್ರಿಕೋಣ ಫೈಟ್ ಆಗುತ್ತಾ ಇಲ್ಲ ಬರೀ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಆಗಿ ಈ ಒಂದು ಕ್ಷೇತ್ರ ಆಗುತ್ತಾ ಅಂತ ಇನ್ನೂ ವಿಶೇಷ ಏನಂದರೆ ನಾನು ಆಗಲೇ ಮಾತಾಡ್ತಾ ಇದೆ ಜನಾರ್ದನ್ ರೆಡ್ಡಿ ಅವರ ಪಕ್ಷ ಅನೌನ್ಸ್ ಆಗಿದೆ ಅವರೇನಾದರೂ ಇಲ್ಲಿ ಕ್ಯಾಂಡಿಡೇಟ್ ಆಗಬೇಕು ಅನ್ನೋ ಒಂದು ಲೆಕ್ಕಾಚಾರ ಇದೆ ಸೇಡನ್ನಲ್ಲಿ ವಿಶೇಷವಾಗಿ ಹಿಂದೆ ಯಡಿಯೂರಪ್ಪ ಪಕ್ಷ ಕಟ್ಟಿದಾಗ ಕೆ ಜೆ ಪಿಯಿಂದ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದರು ಸೊ ಆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ರೆಡ್ಡಿ ಪಕ್ಷದಿಂದ ಸ್ಪರ್ಧೆ ಮಾಡಿಸ್ಬೇಕು ಅನ್ನೋ ಲೆಕ್ಕಾಚಾರ ಇದೆಯಂತೆ ಆಗೊಂದು ವೇಳೆ ಆದ್ರೆ ಸೊ ಯಾರು ಯಾರ ಮತಗಳಿಗೆ ಅವರು ಕೈ ಹಾಕ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಸದ್ಯಕ್ಕೆ ಇನ್ನು ಈಗ ಕಂಡು ಈಗ ಘೋಷಣೆ ಆಗಿರ್ತ ಪಕ್ಷ ಆಗಿರೋದ್ರಿಂದ ನಾವು ಅದ್ರ ಬಗ್ಗೆ ಮಾತನಾಡಣ ಮತ್ತೆ ಮುಂದಿನ ದಿನಗಳಲ್ಲಿ ಸದ್ಯಕ್ಕೆ ಸೇಡಂ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶರಣ್ ಪ್ರಕಾಶ್ ಪಾಟೀಲ್ ಮುನ್ನಡೆಯನ್ನ ಸಾಧಿಸಿದ್ದಾರೆ ಶಿವ ಸೇಡಂ ಎಸ್ ಸೇಡಂ ಅಲ್ಲಿ ನೀವು ರಾಜ್ಕುಮಾರ್ ಪಾಟೀಲ್ ಸಿಟಿಂಗ್ ಎಮ್ ಎಲ್ ಎ ಬಿಜೆಪಿ ಶರಣ ಪ್ರಕಾಶ್ ಪಾಟೀಲ್ ಅವರು ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದು ಅಲ್ಲಿ ಒಳ್ಳೆ ಜವಾಬ್ದಾರಿ ನಿರ್ವಹಿಸಿ ಸೋಲ್ತಾರೆ ಅಂತ ಯಾರು ಅನ್ಕೊಂಡಿಲ್ಲ ಸೋಲ್ತಾರೆ ಇಲ್ಲಿ ನೀವು ಬರೀ ಕಾಂಗ್ರೆಸ್ ಮತ್ತೆ ಬಿಜೆಪಿ ಬಗ್ಗೆ ಮಾತಾಡ್ತಿದ್ದೀರಿ ಬಾಲ್ರಾಜ್ ಗುತ್ತೇದಾರ್ ತನ್ನದೇ ಆದಂತಹ ಹವಾ ಮೇಂಟೈನ್ ಮಾಡೋರು ಈಗ ಅಲ್ಲಿ ನಮ್ಮ ಆಫೀಸ್ ಕೂಡ ಒಂದಷ್ಟು ಪತ್ರಗಳನ್ನ ಬರೆದಿದ್ರು ಹೌದು ಏ ನೀವು ನಮ್ಮನ್ನ ಗಮನಿಸ್ತಿಲ್ಲ ಏನೆಲ್ಲ ಮಾಡಿದ್ದಾರೆ ಏ ತರ ಹೌದು ಐ ಅಗ್ರಿ ಬಾಲ್ರಾಜ್ ಗುತ್ತೇದಾರ್ ಕುಮಾರಸ್ವಾಮಿ ಅವ್ರ ಹತ್ರ ಮಾತನಾಡಬೇಕು ಕೂಡ ಅದನ್ನ ಹೇಳ್ತಾರೆ ಇಲ್ಲ ಆ ಭಾಗದಲ್ಲಿ ಯಾವ ತರ ಏನ್ ಚೇಂಜಸ್ ಆಗ್ತದೆ ಅದ್ ಗೊತ್ತು ಗ್ರೌಂಡ್ ರಿಪೋರ್ಟ್ ಕೂಡ ಇದೆ ನಡೀತಾ ಇದೆ ವರ್ಸಸ್ ಫೈಟ್ ಇತ್ತು ಟ್ರಯಾಂಗಲ್ ಕಡೆ ಈಗ ಇನ್ನೊಂದೇನು ಎರಡ್ ಸಾವಿರದ ಜೆಡಿಎಸ್ ಮಾಡಿದ್ರು ಮುಕ್ರಮ್ ಖಾನ್ ವೈಜಾ ಕೆಜೆಪಿ ನಿಂತ ವೈಜನಾಥ್ ಪಾಟೀಲ್ ಯಾರು ಬರ್ತಾರಲ್ಲಿ ಕ್ಯಾಂಡಿಡೇಟ್ ಹಾಕ್ಬೋದು ಅವರು ಬಟ್ ಆ ಕ್ಯಾಂಡಿಡೇಟ್ ಜನಾರ್ದನ್ ರೆಡ್ಡಿ ಪಕ್ಷದ ಕ್ಯಾಂಡಿಡೇಟ್ ಕಾಂಗ್ರೆಸ್ ಮೂಲದವರ ಬಿಜೆಪಿ ಅನ್ನೋದ್ ಮೇಲೆ ಒಡ್ತಾ ನಿರ್ಧಾರ ಆಗುತ್ತೆ ನಿರ್ಧಾರ ಆಗುತ್ತೆ ಸೊ ಸದ್ಯಕ್ಕೆ ಸೇಡಮ್ ಅಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಯಾವ ಕಾರಣಕ್ಕೆ ಈ ಬಾಲರಾಜ್ ಗೊತ್ತದ ಜೆಡಿಎಸ್ ಪೈಪೋಟಿ ಕೊಡ್ಲಿಕ್ಕೆ ಮುಂದಾಗಿರೋದು ಶರಣಪ್ರಕಾಶ್ ಪಾಟೀಲ್ ಏನೋ ಇನಾಮಾನವಾಗಿ ಅವ್ರದೇ ಆದಂತ ಮತ ಬ್ಯಾಂಕ್ ಇದೆ ಕಾಂಗ್ರೆಸ್ಗೆ ಮತ್ತೆ ಬೆಂಬಲಿಗರ ಕ್ಷಣಪ್ರಕಾಶ್ ಪಾಟೀಲ್ಗೆ ಸೊ ಸದ್ಯಕ್ಕೆ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಜಾನ್ ಫೆಬ್ ಮಾರ್ಚ್ ಏನಾಗುತ್ತೋ ಗೊತ್ತಿಲ್ಲ ಬದಲಾವಣೆಗಳು ಆಗಬಹುದು ಸದ್ಯಕ್ಕೆ ಸೇಡಮ್ ಅಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಪ್ರತಿದಿನ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ